ಕರ್ನಾಟಕ ರಾಜ್ಯ ರಾಜಕಾರಣದ ಸಾಮ್ರಾಟ್ ಅಂತಲೇ ಬಿಂಬಿತವಾಗಿರುವಂತಹ ಆರ್ ಅಶೋಕ್ ಅವರು ಶಾಸಕರಾಗಿರುವಂತಹ ಈ ಕ್ಷೇತ್ರ ಆರ್ ಅಶೋಕ್ ಅವರನ್ನ ಬಿಟ್ಟರೆ ಬೇರೆಯವರನ್ನ ಶಾಸಕರಾಗಿ ನೋಡಲೇ ಇಲ್ಲ. ಹಾಗಾದ್ರೆ ಈ ಬಾರಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಹೊಸ ಶಾಸಕರ ಮುಖ ಪರಿಚಯ ಆಗುತ್ತಾ? ಈ ಭಾಗದ ಕ್ಷೇತ್ರದ ಮತದಾರರು ಏನು ಹೇಳ್ತಿದ್ದಾರೆ? ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಈ ಬಾರಿ ಜಯ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಎರಡನೆಯ ಕ್ಷೇತ್ರವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರವನ್ನ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಆಯ್ಕೆ ಮಾಡ್ಕೊಂಡಿತ್ತು. ಮಧ್ಯಾಹ್ನ 2 ಗಂಟೆಯಿಂದಲೂ ಸತತವಾಗಿ ಸಾವಿರಾರು ಕರೆಗಳು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಬರೋದಕ್ಕೆ ಆರಂಭ ಆಗಿತ್ತು. ಹಾಗಾದ್ರೆ ಈ ಭಾಗದ ಜನ ಯಾರ ಪರವಾಗಿ ತಮ್ಮ ಒಲವನ್ನು ತೋರಿಸ್ತಿದ್ದಾರೆ? ಇಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ? ಟ್ರೆಂಡ್ ಯಾವ ರೀತಿಯಲ್ಲಿದೆ? ಇವೆಲ್ಲವನ್ನು ನಿಮ್ಮ ಮುಂದಿಡ್ತಾ ಹೋಗ್ತಿದ್ದೀವಿ. ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಪದ್ಮನಾಭನಗರ ಕೂಡ ಬಂದು ಈ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಯಾರು ಗೆಲ್ತಾರೆ, ಇಲ್ಲಿನ ಕದನ ಕಲಿಯಾಗಿ ಇಲ್ಲಿನ ಚುನಾವಣೆಯನ್ನು ಜಯಿಸೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದಿಡ್ತಿದ್ದೀವಿ. ಪದ್ಮನಾಭನಗರ ಮತದಾರರು ಒಟ್ಟು 9787 ಜನ ಕರೆ ಮಾಡಿದರು. 9275 ಪುರುಷರು, 512 ಮಹಿಳೆಯರು ಕರೆ ಮಾಡಿದರು. ಹಾಗಾದರೆ ಯಾವ್ಯಾವ ಪಕ್ಷಕ್ಕೆ ಈ ಮತದಾರರು ತಮ್ಮ ಮತವನ್ನು ಹಾಕಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದಿಡ್ತಾ ಹೋಗ್ತಿದ್ದೀವಿ. ಪಕ್ಷೇತರ ಅಭ್ಯರ್ಥಿಗಳು ಒಟ್ಟು 406 ಮತಗಳನ್ನು ಈ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ, ಆ ಒಂದು ಹೆಚ್ಚು ಕಮ್ಮಿ 10,000 ಮತಗಳಲ್ಲಿ. ಇನ್ನು ಬಿಜೆಪಿ 4068 ಮತಗಳನ್ನು ಪಡೆದಿದೆ. ಅರ್ಥಾತ್ ಆರ್ ಅಶೋಕ್ ಅವರು 3851 ಪುರುಷರು ಮತ್ತು 217 ಮಹಿಳಾ ಮತದಾರರನ್ನು ಮತಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು JDS 1843 ಮತಗಳನ್ನು ಈ ಕ್ಷೇತ್ರದಲ್ಲಿ ಪಡೆದುಕೊಂಡಿದೆ. ಪುರುಷರು 1746, ಮಹಿಳೆಯರು 97 JDS ಪರವಾಗಿ ಮತ ಹಾಕಿದರೆ ಕಾಂಗ್ರೆಸ್ ಪಕ್ಷಕ್ಕೆ 3470 ಮತಗಳ ಚಲಾವಣೆಯಾಗಿದೆ. 3303 ಪುರುಷರು, 167 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಕೂಡ ಒಲವನ್ನು ತೋರಿಸಿದ್ದಾರೆ. ಸೊ ಇಲ್ಲಿನ ರಿಸಲ್ಟ್ ವೆರಿ ಕ್ಲಿಯರ್ ಇದೆ. ಇಲ್ಲಿ ಕಾಂಗ್ರೆಸ್ ಒಂದು 35% ಓಟ್ ಶೇರನ್ನು ಇವತ್ತು ಪೋಲಾಗಿರೋ ಓಟ್ಗಳಲ್ಲಿ ಪಡೆದುಕೊಂಡ್ರೆ ಬಿಜೆಪಿ 42% ಮತಗಳನ್ನು ಪಡೆದುಕೊಂಡಿದೆ. ಜಾತ್ಯತೀತ ಜನತಾದಳ 19% ಮತಗಳನ್ನು ತನ್ನ ಪರವಾಗಿ ಪಡೆದುಕೊಂಡಿದೆ. ಇನ್ನು ಇತರೆ ಅಭ್ಯರ್ಥಿಗಳು ಅಂದರೆ ಪಕ್ಷೇತರ ಅಭ್ಯರ್ಥಿಗಳು ಒಟ್ಟು ಟೋಟಲ್ ಪೋಲಿಂಗ್ನಲ್ಲಿ ಒಂದು 4-5% ಅವರು ಪಡೆದುಕೊಳ್ಳಬಹುದು. ನಮ್ಮ ಸಮೀಕ್ಷೆಯಲ್ಲಿ 4% ಓಟ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ 598 ಮತಗಳ ಅಂತರದಿಂದ ಬಿಜೆಪಿ ಇಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಮುನ್ನಡೆಯನ್ನು ಕಂಡುಕೊಂಡಿದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಎರಡನೇ ಕ್ಷೇತ್ರದ ಫಲಿತಾಂಶ ಪದ್ಮನಾಭನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸೊ ಮತ್ತೊಮ್ಮೆ ಇಲ್ಲಿ ಆರ್ ಅಶೋಕ್ ಸಾಮ್ರಾಟರಾಗಿ ಮೆರಿತಾರೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಇಲೆಕ್ಷನ್ ಸೆಂಟರ್ನ ಚುನಾವಣಾ ಪೂರ್ವ ಸಮೀಕ್ಷೆ. ಪದ್ಮನಾಭನಗರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸಚಿವ ಆರ್ ಅಶೋಕ್ ತಮ್ಮ ಹವಾ ಉಳಿಸ್ಕೊಳ್ತಾರೆ ಅಂತ ಹೇಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಟಿಕೆಟ್ಗೆ ಫೈಟ್ ಇದೆ. ಗೆಲ್ಲೋದು ಸೆಕೆಂಡ್ರಿ, ಟಿಕೆಟ್ಗಾಗಲೇ ಈಗಾಗಲೇ 3 ಜನ ಇದ್ದಾರೆ. ಗುರಪ್ಪ ನಾಯ್ಡು, ರಘುನಾಥ್ ನಾಯ್ಡು ಮತ್ತು ಸಂಜಯ್ ಗೌಡ, ಇವರ ಮೂವರ ನಡುವೆ ಪೈಪೋಟಿ ಇದೆ. ಆದರೆ ಸಂಜಯ್ ಗೌಡ ಅವರ ಹೆಸರನ್ನು ಜಾಸ್ತಿ ಕಾಂಗ್ರೆಸ್ ಓಟ್ ಹಾಕಿರೋ ಮತದಾರರು ಹೇಳ್ತಿದ್ದಾರೆ. ಸೊ ಕಾಂಗ್ರೆಸ್ ಓಟು, ಅದರಲ್ಲೂ ಸಂಜಯ್ ಗೌಡ್ರಿಗೆ ನಮ್ಮ ಓಟು ಅನ್ನೋ ಒಂದು ರೆಸ್ಪಾನ್ಸ್ ಆ ಕ್ಷೇತ್ರದ ಮತದಾರರಿಂದ ಕಾಂಗ್ರೆಸ್ ಓಟ್ ಹಾಕಿರೋರಿಂದ ಬಂದಿದೆ. ಇನ್ನು ಬಿಜೆಪಿಯಲ್ಲಿ ಅಲ್ಲಿರೋ ಒಬ್ಬರೇ ಒಬ್ಬರು ನಾಯಕರು ಅಂತಂದರೆ ಆರ್ ಅಶೋಕ್. ಸೊ ಈ ಬಾರಿ ಕೂಡ ಸಾಮ್ರಾಟರಾಗಿ ಮರೀತಾರೆ. ಆದರೆ ಟಫ್ ಫೈಟ್ ಕೊಡುತ್ತೆ ಕಾಂಗ್ರೆಸ್, ನೆಕ್ ಟು ನೆಕ್ ಫೈಟ್ ಇದೆ. ಸಂಜಯ್ ಗೌಡ ಕಣಕ್ಕಿಳಿದ್ರೆ ಅವ್ರಿಗೊಂದಿಷ್ಟು ಜನ ಬೆಂಬಲ ಇದೆ. ಸೊ ಕಾಂಗ್ರೆಸ್ ಪಕ್ಷದಿಂದ ಸಂಜಯ್ ಗೌಡ ಕಣಕ್ಕಿಳಿದ್ರೆ ಆರ್ ಅಶೋಕ್ ಅವರಿಗೆ ಗೆಲುವು ಅಷ್ಟು ಸುಲಭ ತುತ್ತ ಅಲ್ಲ ಅಂತ ಹೇಳಿ ನಮ್ಮ ಸಮೀಕ್ಷೆ ಹೇಳ್ತಾ ಇದೆ. ಸದ್ಯದ ಟ್ರೆಂಡ್, ಈಗಿನ ಪರಿಸ್ಥಿತಿಗಳನ್ನು ಗಮನಿಸಿದ್ರೆ ಇಲ್ಲಿ ಆರ್ ಅಶೋಕ್ ಮತ್ತೆ ಜಯ ಸಾಧಿಸೋದು ಬಹುತೇಕ ಪಕ್ಕ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಚುನಾವಣಾ ಸಮೀಕ್ಷೆ. ಏನು ಗ್ರಾಫ್ ನೋಡ್ತಾ ಇದ್ದೀವಿ, ಬಿಜೆಪಿ 42%, ಕಾಂಗ್ರೆಸ್ ಒಂದು 35%, JDS 19%. ಇತರೆ ಅಭ್ಯರ್ಥಿಗಳು ಅಂದರೆ ಪಕ್ಷೇತರ ಅಭ್ಯರ್ಥಿಗಳು, ಆಮ್ ಆದ್ಮಿ, ಪ್ರಜಾಕೀಯ, ಅವರು ಇವರು, KRS ಎಲ್ಲ ಸೇರಿ ಒಂದು 4% ಓಟನ್ನು ಇಲ್ಲಿ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇದೆ. ಸೊ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವೆರಿ ಕ್ಲಿಯರ್ ರಿಸಲ್ಟ್, ಬಿಜೆಪಿ 42% ಓಟ್ ಶೇರ್ಗಳ ಜೊತೆಗೆ ಮುನ್ನಡೆಯಲ್ಲಿದೆ. ಸೊ ಅಶೋಕ್, ಆರ್ ಅಶೋಕ್ ಸರ್ಕಾರಕ್ಕೊಂದು ಕಳಂಕ ಇದೆ 40% ಕಮಿಷನ್ ವಿಚಾರದಲ್ಲಿ. ಅದರಲ್ಲೂ ಬಹಳ ಪ್ರಮುಖ ಮುಖಂಡರು ರಾಜ್ಯದ್ದು. ಹಾಗಾಗಿ ಆರ್ ಅಶೋಕ್ ಅವರಿಗೆ ಈ ಬಾರಿ ಈ ಕ್ಷೇತ್ರದಲ್ಲಿ ಹಿನ್ನಡೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳ್ತಾ ಇದೆ. ಯಾಕಂದರೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಕಂಡಿದೆ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದಿಷ್ಟು ಕೇಂದ್ರಗಳಿದೆ, ಪಾರ್ಕ್ಗಳು ಸೂಪರ್ ಆಗಿದೆ, ರಸ್ತೆಗಳು ವಿಶಾಲವಾಗಿದೆ, ಅಲ್ಲಿನ ಸಂಪೂರ್ಣ ವ್ಯವಸ್ಥೆಗಳು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿನ ಮತದಾರರು. ಸೊ ಇವೆಲ್ಲವೂ ಕೂಡ ಅಶೋಕ್ ಅವ್ರಿಗೆ ಪ್ಲಸ್ ಆಗುತ್ತೆ. ಆದರೆ ಮೈನಸ್
ಕಾಂಗ್ರೆಸ್ ಅಂತಂದ್ರೆ ರಾಜ್ಯ ರಾಜಕಾರಣದ ವಿಚಾರ ಬರುತ್ತೆ, ಬಿಜೆಪಿ ಆಡಳಿತದ ವಿಚಾರ ಬರುತ್ತೆ ಹೊರತು ಆರ್ ಅಶೋಕ್ ಅವರು ಈ ಕೆಲಸ ಮಾಡಿಲ್ಲ ಅನ್ನೋದು ಇಲ್ಲ ಅನ್ನೋದು ಈ ಕ್ಷೇತ್ರದಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಸದ್ಯದ ಟ್ರೆಂಡ್ ಪ್ರಕಾರವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿ ತನ್ನ ತೆಕ್ಕೆಗೆ ಪಡೆದುಕೊಳ್ಳುತ್ತೆ. ಯಥಾ ಪ್ರಕಾರವಾಗಿ ನಾಲ್ಕನೇ ಬಾರಿಗೂ ಕೂಡ ಎಂ ಎಲ್ ಎ ಆಗಿ ಆರ್ ಅಶೋಕ್ ಮುಂದುವರಿತಾರೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆ. ಸೊ ಇದು ಇವತ್ತಿನ ರಿಸಲ್ಟ್. ಪದ್ಮನಾಭನಗರ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಕಾಂಗ್ರೆಸ್ ನೆಕ್ ಟು ನೆಕ್ ಇದೆ, ಜೆಡಿಎಸ್ ಕೂಡ ಅಲ್ಲಿ ಒಂದಿಷ್ಟು ಮತಗಳನ್ನು ಪಡೆದುಕೊಳ್ತಾ ಇದೆ. ಆದರೆ ಪಕ್ಷೇತರ ಅಭ್ಯರ್ಥಿಗಳು ಸೋಲು ಮತ್ತು ಗೆಲುವಿನ ಯಾವುದೇ ನಿರ್ಣಯಗಳಲ್ಲಿ ಪಾತ್ರ ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಸಮೀಕ್ಷೆ.